ಸನ್ಮಾನ್ಯ ಯತಿವರ್ಯರ ಪಾದಗಳಿಗೆ ಅಭಿವಂದಿಸಿ ಆದರಣೀಯ ಅನಿಲ್ ಜಿ ಓಕ್ ಅವರೇ, ಉಪಸ್ಥಿತ ಎಲ್ಲ ಹಿರಿಯ ಕಿರಿಯ ಬಂಧು ಭಗಿನಿಯರೇ, ಶಿವಾಜಿ ಮಹಾರಾಜರ ಜೀವನದ ಅನೇಕ ಮುಖಗಳಲ್ಲಿ ಒಂದು ಮುಖ್ಯವಾದಂಥ ಬಿಂದು ಸ್ವರಾಜ್ಯ ನಿರ್ಮಾಣಕ್ಕಾಗಿ ಅವರು ನಡೆಸಿದಂಥ ಸಂಘರ್ಷ. ಆ ಸಂಘರ್ಷದ ಒಂದಷ್ಟು ಮುಖಗಳನ್ನು ಕೆಲವೇ ಸಮಯಗಳಲ್ಲಿ ನೆನಪು ಮಾಡಿಕೊಳ್ಳುವಂಥ ಕೆಲಸ ನನ್ನ ಪಾಲ್ಗಿದೆ. ಜಗತ್ತಿನ ಇತಿಹಾಸದಲ್ಲಿ ಒಂದು ಕಾಲದಲ್ಲಿ ಇದ್ದಂಥ ಪರ್ಷಿಯಾ ಆಗಲಿ, ಮೆಸೊಪಟೇಮಿಯಾ ಆಗಲಿ, ಗ್ರೀಸ್ ಆಗಲಿ, ಈಜಿಪ್ಟ್ ಆಗಲಿ, ಇವತ್ತು ಜೀವಂತ ಇಲ್ಲ. ಬೇರೆ ಬೇರೆ ಮತಗಳ ವಿಚಾರಗಳ ಆಕ್ರಮಣದಿಂದ ಅವೆಲ್ಲವೂ ತಮ್ಮ ಸ್ವರೂಪವನ್ನು ಕಳ್ಕೊಂಡಿದ್ದಾವೆ. ಆದರೆ ಸಾವಿರಾರು ವರ್ಷಗಳ ಆಕ್ರಮಣದ ನಂತರವೂ ತನ್ನ ಸ್ವಾತಂತ್ರ್ಯ ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡಿಕೊಂಡಿರೋಂಥ ಏಕಮಾತ್ರ ಸಮಾಜ ಹಿಂದೂ ಸಮಾಜ. ಹತ್ತು ವರ್ಷ, ಇಪ್ಪತ್ತು ವರ್ಷ, ಐವತ್ತು ವರ್ಷ, ನೂರು ವರ್ಷದ ಆಕ್ರಮಣದಿಂದಲೇ ಅನೇಕರು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ರು. ಆದರೆ ನಮ್ಮದು ಎರಡೂವರೆ ಸಾವಿರ ವರ್ಷಗಳ ಕಾಲದಿಂದ ನಡೀತಾ ಇರುವಂಥ ಸಂಘರ್ಷ. ಆ ಸಂಘರ್ಷದಲ್ಲಿ ಒಂದು ಉಜ್ವಲವಾದಂಥ ಅಧ್ಯಾಯ ಛತ್ರಪತಿ ಶಿವಾಜಿ ಮಹಾರಾಜ. ಇನ್ನು ಎರಡನೇದಾಗಿ ಆಡಳಿತದ ವ್ಯವಸ್ಥೆಗಾಗಿ ನಮ್ಮ ದೇಶದಲ್ಲಿ ನೂರಾರು ಸಾವಿರಾರು ರಾಜ್ಯ ವ್ಯವಸ್ಥೆಗಳು ಆರಂಭ ಆಯಿತು. ಆದರೆ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಇವುಗಳ ರಕ್ಷಣೆಗಾಗಿಯೇ ಪ್ರಾರಂಭ ಆದಂಥ ರಾಜ್ಯ ವ್ಯವಸ್ಥೆ ನಾಲ್ಕು. ಅದರಲ್ಲಿ ಮೊದಲನೇದು ವಿಜಯನಗರ ಸಾಮ್ರಾಜ್ಯ, ಎರಡನೇದು ಹಿಂದವಿ ಸ್ವರಾಜ್ಯ, ಮೂರನೇದು ಛತ್ರಸಾಲನ ಬುಂದೇಲ್ಖಂಡ, ನಾಲ್ಕನೇದು ರಾಣಾ ರಾಜ ರಂಜಿತ್ ಸಿಂಗ್ನ ಸಿಖ್ ಸಾಮ್ರಾಜ್ಯ. ಇನ್ನು ಮೂರನೇದಾಗಿ ಇಡೀ ಜಗತ್ತಿನ ಇತಿಹಾಸದ ಮೇಲೆ ಪ್ರಭಾವ ಬೀರದಂಥ, ಇತಿಹಾಸಕ್ಕೆ ವೇಗ ಕೊಟ್ಟಂಥ, ಇತಿಹಾಸದ ಗತಿಗೆ ತಿರುವನ್ನು ಕೊಟ್ಟಂಥ ಎಂಟು ಜನ ಮಹಾಪುರುಷರು ಹಿಂದೂ ದೇಶದಲ್ಲಿ ಆಗಿ ಹೋಗಿದ್ದಾರೆ.
ಮೊದಲನೆಯವನು ರಾಮನ, ಆದರೆ ಎರಡನೆಯವನು ಕೃಷ್ಣ, ನಂತರ ಬುದ್ಧ ಚಾಣಕ್ಯ, ಶಂಕರ ಶಿವಾಜಿ, ಸ್ವಾಮಿ ವಿವೇಕಾನಂದ ಮತ್ತು ಡಾಕ್ಟರ್ ಹೆಡಗೇವಾರ್. ಶಿವಾಜಿ ಮಹಾರಾಜರ ಜೀವನ ಕೇವಲ ಮಹಾರಾಷ್ಟ್ರದ್ದಲ್ಲ, ಕೇವಲ ಹಿಂದೂಸ್ತಾನದ್ದಲ್ಲ, ಇಡೀ ಜಗತ್ತಿನಲ್ಲಿ ಅವರ ಜೀವನದ ಪ್ರಭಾವ ಇದೆ. ಶಾಯಿಸ್ತೆ ಖಾನ್ ಹೇಳ್ತಾನೆ, ಕನಸಿನಲ್ಲಿ ನನಗೆ ಶಿವಾಜಿ ನೆನಪು ಮಾಡಿಕೊಂಡ್ರೂ ಕೂಡ ನಡಕ ಆಗತ್ತೆ ಅಂತ. ಔರಂಗಜೇಬ ಬರೀತಾನೆ, ಈ ಪಾಪಿ ಶಿವಾಜಿ ಅನ್ನೋನು ಜಗತ್ತಿನಲ್ಲಿ ಹುಟ್ಟದೇ ಹೋಗಿದ್ದಿದ್ರೆ. ಔರಂಗಜೇಬ ಶಿವಾಜಿಗೆ ಬೈತಾನೆ ಅಂತಂದರೆ ನಮ್ಮ ದೃಷ್ಟಿಯಿಂದ ಅದು ಸರ್ಟಿಫಿಕೇಟ್. ಜೀವನದ ಕೊನೆಗಾಲದಲ್ಲಿ ಈ ಎಲ್ಲ ಯುದ್ಧಗಳಲ್ಲಿ ಸಿಕ್ಕಾಕೊಂಡು ನಾನು ನರಳುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಬರೆದಿದ್ದು ಸ್ವತಃ ಔರಂಗಜೇಬ. ಶಿವಾಜಿ ಮಹಾರಾಜರು ತೀರ್ಕೊಂಡ ಮೇಲೆ ಸ್ವತಃ ಔರಂಗಜೇಬ 400,000 ಸೈನ್ಯ ತಗೊಂಡು 27 ವರ್ಷ ಪ್ರಯತ್ನ ಮಾಡಿದ್ರೂ ಕೂಡ ಅವನಿಗೆ ಈ ದೇಶವನ್ನು ಗೆಲ್ಲಕ್ಕಾಗಲಿಲ್ಲ. ಸ್ವತಃ ಔರಂಗಜೇಬನೇ ಸೋತ. ಅಷ್ಟೇ ಅಲ್ಲ, ಅಹಮದ್ನಗರದ ಬಿಂಗರ್ ಹತ್ರ ಸತ್ತ. ಸಂಭಾಜಿನಗರದ ಹತ್ರ ಕುಲ್ದಾಬಾದಲ್ಲಿ ಅವನ ಸಮಾಧಿ ಇದೆ. ಮೌಂಟ್ ಬ್ಯಾಟನ್ ಹೇಳ್ತಾರೆ, ಶಿವಾಜಿ ಅನ್ನೋಂಥವ್ರು ಇನ್ನೊಂದು 2-3 ಜನ ಇದ್ದಿದ್ದರೆ ನಾವು ಈ ದೇಶದಲ್ಲಿ ರಾಜ್ಯವನ್ನು ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ. ಫಿಲಿಪ್ ಅನ್ನೋಂಥ ಇಂಗ್ಲೀಷ್ ಅಧಿಕಾರಿ ಹೇಳ್ತಾನೆ, ಇನ್ನೊಂದು 10 ವರ್ಷ ಶಿವಾಜಿ ಬದುಕಿದಿದ್ದರೆ ಭಾರತ ದೇಶದಲ್ಲಿ ಇಂಗ್ಲೀಷ್ನವ್ರ ಇತಿಹಾಸ ದುರ್ಬಲವಾಗ್ತಾ ಇತ್ತು. ಅಮೇರಿಕಾದಂಥ ಅಮೇರಿಕವನ್ನು ಎದುರಿಸೋದಕ್ಕೆ ಸಣ್ಣ ವಿಯೆಟ್ನಾಂ ಆದರ್ಶವಾಗಿ ಮಾದರಿಯಾಗಿ ಇಟ್ಟುಕೊಂಡಿದ್ದು ಶಿವಾಜಿ ಮಹಾರಾಜರ ಗೆರಿಲ್ಲಾ ಯುದ್ಧ. ಹೀಗೆ ಇಡೀ ಜಗತ್ತಿನಲ್ಲಿ ಶಿವಾಜಿ ಮಹಾರಾಜರ ಪ್ರಭಾವ ಆಯಿತು. ಇನ್ನು 4ನೇ ಸಂಗತಿ, ಒಬ್ಬ ಮನುಷ್ಯನ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತೀವಿ, ಒಬ್ಬ ಮನುಷ್ಯನ ಪುಣ್ಯದಿನವನ್ನು ಆಚರಣೆ ಮಾಡ್ತೀವಿ, ಆದರೆ ಆ ವ್ಯಕ್ತಿಯ ರಾಜ್ಯಾಭಿಷೇಕದ ದಿನವನ್ನೂ ಅಷ್ಟೇ ಮಹತ್ವದ್ದಾಗಿ ಆಚರಣೆ ಮಾಡ್ತಾ ಇರುವಂಥದ್ದು ಶಿವಾಜಿ ಮಹಾರಾಜರ ಜೀವನದ ವಿಶೇಷತೆ. 350 ವರ್ಷ ಮುಗಿದೀಗ, 50ನೇ ವರ್ಷ ಪ್ರಾರಂಭ ಆಗಿ 51 ಮುಂದಕ್ಕೆ ತುಂಬ್ತಾ ಇದೆ. ಇಡೀ ದೇಶದಲ್ಲಿ ಹಿಂದೂಗಳಿಗೆ ಒಂದು ಶಕ್ತಿ ಕೇಂದ್ರವೇ ಇರಲಿಲ್ಲ. ಶಿವಾಜಿ ಮಹಾರಾಜರು ಅಷ್ಟೆಲ್ಲ ಕೋಟೆಗಳನ್ನು ಗೆದ್ದರೂ ಕೂಡ ಪುಂಡ, ದಗಾಕೋರ, ಬಂಡಾಯಗಾರ, ಸರ್ದಾರ ಈ ರೀತಿ ಹೆಸರುಗಳಿತ್ತೆ ಹೊರತು ರಾಜ ಅನ್ನೋಂಥ ಮಾನ್ಯತೆ ಸಿಕ್ಕಿರಲಿಲ್ಲ. ಶಿವಾಜಿ ಮಹಾರಾಜರಿಗೇನು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋವಂಥ ವೈಯಕ್ತಿಕ ಅಪೇಕ್ಷೆ ಇರಲಿಲ್ಲ. ಆದರೆ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ಕೇಂದ್ರವನ್ನು ನಿರ್ಮಾಣ ಮಾಡೋ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಅವರು ಪಟ್ಟಾಭಿಷೇಕವನ್ನು ನೆರವೇರಿಸ್ಕೊಳ್ಳುತ್ತಾರೆ. ಮೊನ್ನೆ ಹೇಗೆ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಯಿತು, ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ಕಾರ್ಯಕ್ರಮವೂ ಕೂಡ ಅದೇ ರೀತಿ ಆಯಿತು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಇದೇ ಬೆಳಗಾವಿನ ಸರ್ಜು ಕಾಟ್ಕರ್, ಅವರು ಬರೆದಿರೋಂಥ ಗ್ರಂಥದಲ್ಲಿ ಹೇಳ್ತಾರೆ, ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕಕ್ಕೆ ಮಾಡಿದಂಥ ಖರ್ಚು 1,42,00,000 ಚಿನ್ನದ ನಾಣ್ಯ. ಒಂದು ಚಿನ್ನದ ನಾಣ್ಯ ಅಂದರೆ 3 ಗ್ರಾಮ್ನಿಂದ ಹಿಡಿದು 30 ಗ್ರಾಮ್ ಚಿನ್ನದವರೆಗೂ ಇದೆ. ಎಷ್ಟಾಗ್ಬೋದು ಅನ್ನೋದನ್ನು ನಾವೇ ಲೆಕ್ಕ ಹಾಕೋಣ. ಇನ್ನು 5ನೇದಾಗಿ, ಪಟ್ಟಾಭಿಷೇಕದ ಹಂತಕ್ಕೆ ಬರಬೇಕಾದರೆ ಔರಂಗಜೇಬನಿಂದಲೂ ಛತ್ರಪತಿ ಅನ್ನುವಂತಹ ಮಾನ್ಯತೆ ಪಡಿಬೇಕಾದರೆ ಆ ಜೀವನದಲ್ಲಿ ನಡೆಸಿದಂಥ ಸಂಘರ್ಷ ಅದ್ಭುತ, ಅಪಾರ, ಅಮೋಘ. ಅದರ ಒಂದು ಸಂಕ್ಷಿಪ್ತ ಸ್ಮರಣೆಯನ್ನು ನಾನು ಯಥಾಶಕ್ತಿ ಮಾಡಿ
ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಶಿವಾಜಿ ಮಹಾರಾಜರ ಸಂಘರ್ಷದ ಇತಿಹಾಸದಲ್ಲಿ 11 ಮುಖ್ಯ ಘಟ್ಟಗಳನ್ನು ನಾವು ನೋಡ್ತೀವಿ. ಶಿವಾಜಿ ಮಹಾರಾಜರು ಹೋರಾಟ ಮಾಡಬೇಕಾಗಿ ಬಂದಿದ್ದು 6 ಶಕ್ತಿಗಳ ಜೊತೆಯಲ್ಲಿ, ಮೊಘಲ್, ಅದಿಲ್, ಕುತುಬ್, ಇದು 3 ಇಸ್ಲಾಮಿಕ್ ಶಕ್ತಿಗಳು, ಪೋರ್ಚುಗೀಸ್, ಫ್ರೆಂಚ್ ಮತ್ತು ಇಂಗ್ಲೀಷ್, ಇದು ಕ್ರಿಶ್ಚಿಯನ್ ಶಕ್ತಿ. ಇನ್ನು ಇವತ್ತಿನ ಲೆಕ್ಕದಲ್ಲಿ 6 ರಾಜ್ಯಗಳು, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತೆಲಂಗಾಣ ಮತ್ತು ತಮಿಳುನಾಡು, ಈ 6 ರಾಜ್ಯಗಳಲ್ಲಿ ಅವರ ಸಂಘರ್ಷದ ಅಭಿಯಾನ ನಡೆಯುತ್ತೆ. ಅಹಮದ್ನಗರದ ನಿಜಾಮ್ ಶಾಹಿಯಿಂದ ಶಹಾಜಿ ಭೋಂಸ್ಲೆ ಅವರಿಗೆ ಸಿಕ್ಕಿದಂಥ ಪುಣೆ, ಮುಂದೆ ಶಿವಾಜಿ ಮಹಾರಾಜರ ಕಾರ್ಯದ ಕೇಂದ್ರವಾಯಿತು. ಔರಂಗಜೇಬ, ಶಹಜಹಾನ್, ಅದಿಲ್ ಶಾಹಿಗಳ ಪೈಕಿ 3 ಜನ ಸುಲ್ತಾನರು, ಇಂಗ್ಲೀಷ್ನವರ ಪೈಕಿ ಹೆನ್ರಿ ರೆವಿಂಗ್ಟನ್ ಇತ್ಯಾದಿ ಇತ್ಯಾದಿ ಅನೇಕ ಜನ ಶಿವಾಜಿ ಮಹಾರಾಜರು ಪ್ರತ್ಯಕ್ಷ ಯುದ್ಧ ಭೂಮಿನಲ್ಲಿ ಅವರನ್ನು ಎದುರಿಸಬೇಕಾಗಿ ಬರುತ್ತೆ. ಪುಣೆಗೆ ಹೋದಾಗ ಶಿವಾಜಿ ಮಹಾರಾಜರಿಗೆ ಅಪ್ಪ ಕೊಟ್ಟಂಥ ಹಳ್ಳಿಗಳು ಕೇವಲ 36. ಆದರೆ 16 ವಯಸ್ಸಿನಿಂದ ಹಿಡಿದು 49 ವಯಸ್ಸಿನವರೆಗೆ 33 ವರ್ಷ ಸಾವಿರಾರು ಯುದ್ಧಗಳನ್ನು ಮಾಡಿ, 100 ಯುದ್ಧಗಳನ್ನು ಗೆದ್ದು, 36 ಹಳ್ಳಿಗಳ ಒಬ್ಬ ಸಾಮಾನ್ಯ ಸರದಾರ 1674 ಇಸವಿ ಹೊತ್ತಿಗೆ ಅವರು ಸಂಪಾದನೆ ಮಾಡಿದಂಥ ಕೋಟೆಗಳು 280. ಉತ್ತರದಲ್ಲಿ ಗುಜರಾತಿನ ಧರ್ಮಪುರ ಜಿಲ್ಲೆಯಿಂದ ಹಿಡಿದು ದಕ್ಷಿಣದಲ್ಲಿ ಕಾರವಾರದವರೆಗೆ, ಪಶ್ಚಿಮದಲ್ಲಿ ಕರಾವಳಿಯಿಂದ ಹಿಡಿದು ಪೂರ್ವದಲ್ಲಿ ನಾಸಿಕ್ವರೆಗೆ, ಹಾಗೆ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಈ ಎಲ್ಲ ಕಡೆಗಳಲ್ಲಿ ಅವರ ಕೋಟೆಗಳು ನಿರ್ಮಾಣ ಆಯಿತು. ಕಾವೇರಿಯಿಂದ ತುಂಗಭದ್ರಾ, ತುಂಗಭದ್ರೆಯಿಂದ ನರ್ಮದೆ, ಶಿವಾಜಿ ಮಹಾರಾಜರ ಸಾಮ್ರಾಜ್ಯ ವಿಸ್ತಾರವಾದಂಥ ಒಂದು ಪ್ರದೇಶ ಇದು. 16 ವಯಸ್ಸಿನಲ್ಲೇ ಕೋಟೆಗಳನ್ನು ಗೆಲ್ಲೋದಿಕ್ಕೆ ಪ್ರಾರಂಭ ಮಾಡಿದಂಥ ಶಿವಾಜಿ ಮಹಾರಾಜರು 2 ವರ್ಷ ನಿರಂತರವಾಗಿ ಕೋಟೆಗಳನ್ನು ಗೆಲ್ತಾ, ತೋರಣಗಡದಲ್ಲಿ ಸಿಕ್ಕಿದಂಥ ನಿಧಿಯಿಂದ ರಾಜಗಡ ನಿರ್ಮಾಣ ಆಯಿತು. ತಂದೆಯ ಬಂಧನ ಆಗಿದ್ದರಿಂದಾಗಿ ಸ್ವಲ್ಪ ಕಾಲ ವಿಶ್ರಾಂತಿ, ಆಮೇಲೆ ಮತ್ತೆ 5 ವರ್ಷ ಹೋರಾಟ. 5 ವರ್ಷದಲ್ಲಿ 40 ಕೋಟೆಗಳನ್ನು ಗೆದ್ದರು. ಪ್ರತಾಪಗಡ ನಿರ್ಮಾಣ ಆಯಿತು, ಭವಾನಿ ಮಂದಿರ ನಿರ್ಮಾಣ ಆಯಿತು, ಭವಾನಿ ಖಡ್ಗ ಕೈಗೆ ಬಂತು. 29 ಇಸ್ವಿ ನವೆಂಬರ್ 10 ತಾರೀಕು ಮಧ್ಯಾಹ್ನ 2 ಗಂಟೆಗೆ ಗುರುವಾರ ಅಫ್ಜಲ್ ಖಾನನ ವಧೆ ಆಯಿತು. ಅಫ್ಜಲ್ ಖಾನನ ವಧೆಯ ನಂತರದ ಒಂದು ಪ್ರಸಂಗ ಬಹಳ ಮಹತ್ವದ್ದು ಅಂತ ನನಗನ್ಸತ್ತೆ. ಅಫ್ಜಲ್ ಖಾನ ಮತ್ತು ಶಿವಾಜಿ ಮಹಾರಾಜರ ಭೇಟಿಯ ಪರಿಣಾಮ ಏನಾಗ್ಬೋದು ಅನ್ನೋದು ಇಡೀ ಜಗತ್ತಿನೇ ನಿರೀಕ್ಷೆ ಮಾಡಿತ್ತು. ಶಿವಾಜಿ ಸಾಯ್ತಾನೆ, ಅಫ್ಜಲ್ ಖಾನ ಗೆಲ್ತಾನೆ. ಆದರೆ ಪರಿಣಾಮ ತದ್ವಿರುದ್ಧ ಆಯಿತು. ಯಾರೇ ಆದರೂ ಕೂಡ ಅತ್ಯಂತ ಉತ್ಸಾಹದಲ್ಲಿ ಉತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭ ಅಫ್ಜಲ್ ಖಾನನ ವಧೆ. ನಾವು ಕೂಡ ಈಗ ಆ ರೀತಿ ಯಶಸ್ಸಿನ ಒಂದು ಉತ್ಸಾಹದಲ್ಲಿ, ವಾತಾವರಣದಲ್ಲಿ ಇದ್ದೀವಿ.
ಆದರೂ ಕೂಡ ಮಾಡಬೇಕಾಗಿರೋ ಕೆಲಸ ಬಹಳ ಇದೆ ಅನ್ನೋದನ್ನು ಶಿವಾಜಿ ಮಹಾರಾಜರು ನೆನಪು ಮಾಡ್ತಾ ಇದ್ದಾರೆ. ಅಫ್ಜಲ್ ಖಾನನ ವಧೆ ಆದಾಗ ಇಡೀ ಜಗತ್ತು ಮೈ ಮರೆತಿದೆ, ಹಾಗಾಗಿ ಕೋಟೆಗಳನ್ನು ಗೆಲ್ಲೋದಕ್ಕೆ ಇದು ಒಳ್ಳೆ ಸಮಯ ಅಂತ ಹೇಳಿ ಶಿವಾಜಿ ಮಹಾರಾಜರು ರಾಜಗಢದಲ್ಲಿ ಉತ್ಸವ ಆಚರಣೆ ಮಾಡ್ತಾ ಕೂತ್ಕೊಳ್ಳಲಿಲ್ಲ. ವಾಯಿಯಿಂದ ರಾಜಾಪುರಕ್ಕೆ, ವಾಯಿಯಿಂದ ಕೊಲ್ಲಾಪುರಕ್ಕೆ, ವಾಯಿಯಿಂದ ಬಿಜಾಪುರದ ದಿಕ್ಕಿನಲ್ಲಿ ಒಂದು ಕಡೆ ಪ್ರತಾಪರಾವ್ ಗುಜ್ಜರ್, ಒಂದು ಕಡೆ ಶಿವಾಜಿ ಮಹಾರಾಜ್, ಇನ್ನೊಂದು ಕಡೆ ನೇತಾಜಿ ಪಾಲ್ಕರ್, ಮೂರು ಜನ ಯುದ್ಧದ ಅಭಿಯಾನವನ್ನು ಮಾಡ್ತಾ ಹೋಗ್ತಾರೆ. ಪ್ರತಾಪರಾವ್ ಗುಜ್ಜರ್ ರಾಜಾಪುರದವರೆಗೂ ಗೆಲ್ತಾನೆ, ಇಂಗ್ಲಿಷ್ನವ್ರನ್ನ ಸೋಲಿಸ್ತಾನೆ. ಶಿವಾಜಿ ಮಹಾರಾಜರು ಕೇವಲ 18 ದಿನದಲ್ಲಿ ಕೊಲ್ಲಾಪುರದವರೆಗೆ ಕೋಟೆಗಳನ್ನು ಗೆಲ್ತಾರೆ. ನೇತಾಜಿ ಪಾಲ್ಕರ್ ಅಂತೂ ಕೂಡ ಹುಕ್ಕೇರಿ ಗೆದ್ದ, ಗೋಕಾಕಕ್ಕೆ ಬಂದ, ಗದ್ದಗ್ ಗೆದ್ದ, ಲಕ್ಷ್ಮೇಶ್ವರದವರೆಗೂ ಹೋಗ್ತಾನೆ. ಆನಂತರದ ಆಕ್ರಮಣ ಸಿದ್ಧಿ ಜೌಹರಂದು, ಬಾಜಿಪ್ರಭು ದೇಶಪಾಂಡೆಯ ಬಲಿದಾನ. ಉದ್ದಕ್ಕೂ ಆಶ್ಚರ್ಯ ಆಗೋದು ಅಂದರೆ ನಮ್ಮ ಹತ್ರ ಇದ್ದಂಥ ಶಕ್ತಿ ಬಹಳ ಕಮ್ಮಿ. ಅಕ್ಬರುದ್ದೀನ್ ಅಂಥವ್ರಿಗೆ ಇದು ಯಾಕೆ ನೆನಪಾಗಲ್ವೋ, ನನಗೆ ಅರ್ಥ ಆಗೋದಿಲ್ಲ. ಸಿದ್ಧಿ ಮಸೂದನ ಸೈನ್ಯ 3,000, ಬಾಜಿಪ್ರಭು ಸೈನ್ಯ 300, ಜಸ್ವಂತ್ ರಾಠೋಡನ ಸೈನ್ಯ 3,000, ಶಿವಾಜಿ ಮಹಾರಾಜರ ಸೈನ್ಯ 300. ಶಾಯಿಸ್ತೆ ಖಾನ ಪುಣೆನಲ್ಲಿದ್ದಾಗ ಅವನ ಹತ್ರ ಇದ್ದಿದ್ದು 1,00,000 ಸೈನ್ಯ ಪುಣೆನಲ್ಲಿ. ಆದರೆ ಶಾಯಿಸ್ತೆ ಖಾನನ್ನು ಓಡಿಸೋದಕ್ಕೆ ಶಿವಾಜಿ ಮಹಾರಾಜರು ತಗೊಂಡು ಹೋದಂಥ ಸೈನ್ಯ ಕೇವಲ 400. ಇನ್ನು ಸ್ವತಃ ಆಗ್ರಾದ ಔರಂಗಜೇಬನ ಭೇಟಿಗೆ ಹೋದಾಗ ಶಿವಾಜಿ ಮಹಾರಾಜರ ಹತ್ರ ಇದ್ದಂಥ ವ್ಯಕ್ತಿಗಳು ಕೇವಲ 350. ಅಫ್ಜಲ್ ಖಾನನ ಭೇಟಿನಲ್ಲೂ ಕೂಡ 10 ಜನ ಅಂಗರಕ್ಷಕರು ಶಿವಾಜಿ ಮಹಾರಾಜರ ಕಡೆ ಇದ್ದರು, 10 ಜನ ಅಂಗರಕ್ಷಕರು ಅಫ್ಜಲ್ ಖಾನನ ಕಡೆಗಿದ್ದರು. ಆದರೆ ಅಫ್ಜಲ್ ಖಾನನ 10 ಜನ ಅಂಗರಕ್ಷಕರ ಪೈಕಿ ಒಬ್ಬನೂ ಉಳಿಯಲಿಲ್ಲ. ಶಿವಾಜಿ ಮಹಾರಾಜರ 10 ಜನ ಅಂಗರಕ್ಷಕರ ಪೈಕಿ ಒಬ್ಬನೂ ಅಳಿಲಿಲ್ಲ. ಪಟ್ಟಾಭಿಷೇಕ 1674 ಆಯಿತು. ಅದಕ್ಕೆ ಮುಂಚೆ 4 ವರ್ಷ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಬರೆದಿಟ್ಟಿದ್ದಾರೆ ಈ ವಿಷಯನ. 1675 1674 4 ವರ್ಷ ಶಿವಾಜಿ ಮಹಾರಾಜರು ಮಾಡಿದಂಥ ಎಲ್ಲ ಯುದ್ಧಗಳಲ್ಲಿ ಅವರು ಗೆದ್ದಿದ್ದಾರೆ. 27 ಕೋಟೆಗಳು ಆವಾಗಲೇ ಅವರ ಸಾಮ್ರಾಜ್ಯಕ್ಕೆ ಸೇರಿಕೊಂಡಿತು. 1674 ರಾಜ್ಯಾಭಿಷೇಕ ಆಯಿತು. ರಾಜ್ಯಾಭಿಷೇಕ ಆದಮೇಲಾದರೂ ಕೂಡ ಸುಮ್ಮನೆ ಕೂತ್ಕೊಳ್ಬೋದಾಗಿತ್ತಲ್ಲ, ಆದರೆ ಮರುಕ್ಷಣವೇ ಮತ್ತೆ ಯುದ್ಧದ ಅಭಿಯಾನಗಳು ಪ್ರಾರಂಭ ಆಯಿತು. ಆವಾಗ ಗೆದ್ದಿದ್ದು ಸಾಲೇರಿ. ಶಿವಾಜಿ ಮಹಾರಾಜರ ಯುದ್ಧಗಳ ಅಭಿಯಾನವನ್ನು ನೋಡಿದಾಗ ಗೆರಿಲ್ಲಾ ಯುದ್ಧದಲ್ಲಿ, ಬೆಟ್ಟಗುಡ್ಡಗಳ ಯುದ್ಧದಲ್ಲಿ ಅವರು ಗೆದ್ದಿರೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಸಾಲೇರಿ ಯುದ್ಧ, ಅದು ಮೊಘಲ್ ಸೈನ್ಯ, ಬಹಾದೂರ್ ಖಾನನ 50,000 ಸೈನ್ಯ, ಬಯಲು ಸೀಮೆನಲ್ಲಿ ಆದಂಥ ಯುದ್ಧ ಅದು. ನಮ್ಮ ಹತ್ರ ಇದ್ದಂಥ ಸೈನ್ಯ 40,000. ಆ ಬಯಲು ಯುದ್ಧದಲ್ಲೂ ಗೆದ್ದಂಥ ವಿಕ್ರಮ ಸಾಲೇರಿ ಯುದ್ಧದ್ದು. ಆಮೇಲೆ ಕರ್ನಾಟಕದ ದಕ್ಷಿಣದ ದಿಗ್ವಿಜಯ ಪ್ರಾರಂಭ ಆಗತ್ತೆ. ಮಧುರೈ, ದಕ್ಷಿಣದ ತುದಿ ಮಧುರೈ, ಮಧುರೈನ ಸುಲ್ತಾನ ಶಿವಾಜಿ ಮಹಾರಾಜರಿಗೆ ಕಪ್ಪ ಕೊಡೋದಿಕ್ಕೆ ಒಪ್ಕೋತಾನೆ. ಜಿಂಜಿ ಕೋಟೆ ನಮ್ದಾಗತ್ತೆ. ಆ ಜಿಂಜಿ ಕೋಟೆ ಮುಂದೆ ಎಷ್ಟು ನಮಗೆ ಉಪಯೋಗ ಆಯಿತು ಅನ್ನೋದು ರಾಜಾರಾಮನ ಇತಿಹಾಸವನ್ನು ಬಲ್ಲಂಥ ನಮಗೆಲ್ಲರಿಗೂ ಗೊತ್ತಿದೆ. ತಂಜಾವೂರಂತೂ ಶಿವಾಜಿ ಮಹಾರಾಜರು ತಮ್ಮ ವೆಂಕೋಜಿ ಕೈನಲ್ಲೇ ಇತ್ತು. ಅಲ್ಲಿಂದ ಮುಂದೆ ಭದ್ರಾಚಲಂ ಗೆದ್ದರು, ಚಿದಂಬರಂ ಗೆದ್ದರು, ಕಾವೇರಿಪಟ್ಟಣ ಗೆದ್ದರು. ಬೆಂಗಳೂರು, ಹೊಸಕೋಟೆ, ಶಿರಾ, ಹೀಗೆ ಕರ್ನಾಟಕ ತಮಿಳುನಾಡಿನ ಭಾಗಗಳೆಲ್ಲವೂ ಕೂಡ ಸ್ವರಾಜ್ಯಕ್ಕೆ ಸೇರ್ಪಡೆಯಾಯಿತು. ಆವಾಗಲೇ ನಡೆದಂಥ ಪ್ರಸಂಗ ಬೆಳವಡಿ ಮಲ್ಲಮ್ಮನ ಪ್ರಸಂಗ, ಕೊಪ್ಪಳದ ಪ್ರಸಂಗ. ಕೊಪ್ಪಳದ ಜನ ಬಿಜಾಪುರದ ದೌರ್ಜನ್ಯವನ್ನು ತಡೆಯಲಾರದೆ ಶಿವಾಜಿ ಮಹಾರಾಜರ ಆಶ್ರಯಕ್ಕೆ ಬಂದಾಗ ಹಂಬೀರಾವ್ ಮೋಹಿತೆ ಶಿವಾಜಿ ಮಹಾರಾಜರ ಸೂಚನೆ ಮೇರೆಗೆ ಕೊಪ್ಪಳದ ಹಿಂದೂಗಳನ್ನು ಸಂರಕ್ಷಣೆ ಮಾಡ್ತಾರೆ. ಸೊ ಹೀಗೆ 1680 ಶಿವಾಜಿ ಮಹಾರಾಜರ ಜೀವನ ಶಾಂತವಾಯಿತು. ಆದರೆ 1679 ಸಾಯೋದಕ್ಕೆ 4 ತಿಂಗಳು ಮುಂಚಿನವರೆಗೂ
ಅವರ ಯುದ್ಧದ ಅಭಿಯಾನಗಳು ನಡೀತಾನೇ ಇತ್ತು. ಖಾಂದೇರಿ ಮುಂಬೈ ಹತ್ತಿರ ಇರೋವಂಥ, ಮುಂಬೈನ ದಕ್ಷಿಣಕ್ಕೆ, ಜಂಜೀರಾದ ಉತ್ತರಕ್ಕೆ, ಒಂದು ಕಡೆ ಇಂಗ್ಲೀಷ್ನವರು, ಇನ್ನೊಂದು ಕಡೆ ಸಿದ್ಧಿ, ಇಬ್ಬರ ಆಕ್ರಮಣವನ್ನು ಎದುರಿಸ್ತಾ 79ನೇ ಇಸ್ವಿನಲ್ಲಿ ಸಾಯೋದಿಕ್ಕೆ ಕೇವಲ ಒಂದು 5-6 ತಿಂಗಳಿಗೆ ಮುಂಚೆ ಶಿವಾಜಿ ಮಹಾರಾಜರು ಗೆದ್ದಂಥ ಕೋಟೆ ಅದು ಖಾಂದೇರಿ. ಸೊ ಹೀಗೆ ಜೀವನ ಪೂರ್ತಿ ಸತತವಾಗಿ ಸಂಘರ್ಷವನ್ನೇ ನಡೆಸ್ತಾ, ಸ್ವಾತಂತ್ರ್ಯದ ಬೆಲೆ ಅಂತ ಹೇಳಿದ್ರೆ ಯಾವುದನ್ನು ನಾವು ಜಾಗೃತಿ ಅಂತ ಕರಿತೀವಿ, ಅದಕ್ಕೆ ಪ್ರತ್ಯಕ್ಷ ಉದಾಹರಣೆಯಾಗಿ ನಡೆದಂಥ ಶಿವಾಜಿ ಮಹಾರಾಜರ ಜೀವನ ಮುಂದೆಯೂ ಕೂಡ ಹಿಂದೂ ಸಮಾಜಕ್ಕೆ ಅದ್ಭುತವಾದಂಥ ಒಂದು ಸ್ಫೂರ್ತಿಯನ್ನು ನೀಡುತ್ತೆ. ನಾನಾಗಲೇ ಹೇಳದಂಗೆ ಔರಂಗಜೇಬ 400,000 ಸೈನ್ಯ ತಗೊಂಡು ಆಗ್ರಾದಿಂದ ಮಹಾರಾಷ್ಟ್ರಕ್ಕೆ ಇಳಿದು ಬಂದರೂ ಕೂಡ ಏನೂ ಮಾಡೋಕ್ಕಾಗಲಿಲ್ಲ. 9 ವರ್ಷ ಒಬ್ಬ ಸಂಭಾಜಿ 28 ಯುದ್ಧಗಳನ್ನು ಮಾಡ್ತಾನೆ. ಅದಾದ ಮೇಲೆ 10 ವರ್ಷ ರಾಜಾರಾಮನ ನೇತೃತ್ವ. ರಾಜಾರಾಮ ಸತ್ತ ಮೇಲಂತೂ ಕೂಡ ಆತನ ಪತ್ನಿ ತಾರಾಬಾಯಿ ಮೋಹಿತೆ 10 ವರ್ಷ ಆಕೆಯ ಮಾರ್ಗದರ್ಶನ. 1707 ನಂತರ ಆದರೂ ಕೂಡ ಹಿಂದವಿ ಸೈನಿಕರಿಗೆ ಯಾರೂ ನಾಯಕರೇ ಇರಲಿಲ್ಲ. ಒಬ್ಬ ಸಂತಾಜಿ ಘೋರ್ಪಡೆ, ಒಬ್ಬ ಧನಾಜಿ ಜಾಧವ, ಅವರು ಔರಂಗಜೇಬನ ಡೇರಾದೊಳಗಡೆಗೆ ನುಗ್ಗಿ ಆ ಕಳಸವನ್ನು ಕತ್ತರಿಸ್ಕೊಂಡು ಬಂದಂಥ ಘಟನೆ ನಡೆಯಿತು. ಮುಂದೆ ಪೇಶ್ವೆಗಳ ಆಳ್ವಿಕೆ ಪ್ರಾರಂಭ ಆಗತ್ತೆ. ಬಾಲಾಜಿ ವಿಶ್ವನಾಥನ ಕಾಲದಲ್ಲಂತೂ ಕೂಡ ಮತ್ತೆ ನಮ್ಮ ಸೈನ್ಯ ಮುಂದುವರಿಯಿತು. ಬಾಜಿರಾಯ ಅಂತೂ ನಿಂತ್ಕೊಂಡು ಊಟ ಮಾಡುವಂಥ ಪದ್ಧತಿ ತಗೊಂಡು ಬಂದ ಅಂತ ಹೇಳ್ತಾರೆ. ಬಾಜಿರಾಯ ಸತತವಾಗಿ ಯುದ್ಧಗಳಲ್ಲಿ ತೊಡಗಿದ್ದಂಥ ಮನುಷ್ಯ. ನಿನ್ನ ಕುದುರೆಗಳಿಗೆ ವಿಶ್ರಾಂತಿ ಯಾವಾಗ ಅಂತ ಕೇಳಿದಾಗ ಬಾಜಿರಾಯ ಹೇಳದ್ದಂತೆ, ಕಾಬೂಲಿನ ನೀರು ಕುಡಿದಾಗ ಅಂತ. ಬಾಜಿರಾಯನ ನಂತರ ಬಂದಂಥ ಬಾಲಾಜಿ ಬಾಜಿರಾಯನ ಕಾಲದಲ್ಲಿ ರಘೋಬ ಮತ್ತು ನಾರಾಯಣರಾವ್ ದಿಲ್ಲಿಯನ್ನು ಪ್ರವೇಶ ಮಾಡಿದ್ರು. 1757 ಅಂತ ಹೇಳಿದಾಗ ಪ್ಲಾಸಿ ಕದನ ಒಂದೇ ನಮಗೆ ನೆನಪಿದೆ. ಆದರೆ 1757 ಮಹಾರಾಷ್ಟ್ರದ ಸೈನಿಕರು ದಿಲ್ಲಿಯನ್ನು ಗೆದ್ದಂಥ ವರ್ಷ ಅದು. 1672 ಮತ್ತೆ ಮಾಧವರಾವ್ ಪೇಶ್ವೆ ಕಾಲದಲ್ಲಿ ದಿಲ್ಲಿಯನ್ನು 2ನೇ ಬಾರಿ ನಾವು ಗೆದ್ವಿ. 1772 4ನೇ ಪೇಶ್ವೆ ಮಾಧವರಾವ್ ಆತ ತೀರ್ಕೊಳ್ಳೋ ಹೊತ್ತಿಗೆ ಇಡೀ ದಕ್ಷಿಣ ಭಾರತ, ಪಶ್ಚಿಮ ಭಾರತ ಇಸ್ಲಾಮೀ ಆಕ್ರಮಣದಿಂದ ಮುಕ್ತವಾಗಿತ್ತು. ಅದಕ್ಕೋಸ್ಕರ ರಿಚರ್ಡ್ ಟೆಂಪಲ್ ಅನ್ನುವಂಥ ಒಬ್ಬ ಇಂಗ್ಲೀಷ್ ಅಧಿಕಾರಿ ಬರೀತಾನೆ, ಹಿಂದೂ ರಾಷ್ಟ್ರೀಯತೆ ನಿರ್ಮಾಣ ಮಾಡಿದಂಥ ಅನರ್ಘ್ಯ ರತ್ನ ಮಾಧವರಾವ್ ಪೇಶ್ವೆ ಅಂತ. ಸೊ ಹೀಗೆ ಶಿವಾಜಿ ಮಹಾರಾಜರ ನಂತರದಲ್ಲೂ ಕೂಡ ಅವರು ತೋರಿಸ್ಕೊಟ್ಟಂಥ ಒಂದು ಕ್ಷಾತ್ರ ಪರಂಪರೆ ಅದು ಮುಂದುವರಿಯಿತು. ಉತ್ತರೋತ್ತರವಾಗಿ ಸಾಮ್ರಾಜ್ಯ ವಿಸ್ತಾರ ಆಯಿತು. ಇವತ್ತಿನ ಇಸ್ಲಾಮಾಬಾದ್ 10 ಕಿಲೋಮೀಟರ್ ದೂರ ಇರೋವಂಥ ಅಟ್ಟಕ್ಕವರೆಗೆ, ಲಾಹೋರ್ವರೆಗೆ, ಕಾಬೂಲ್ವರೆಗೆ ನಮ್ಮ ಸೈನ್ಯ ಹೋಯಿತು. ಅದೆಲ್ಲದರ ಪರಿಣಾಮವಾಗಿ ಹಿಂದೂ ಸಮಾಜ ಬದುಕೊಂತು. ಈಗಾಗಲೇ ಪರಿಚಯದಲ್ಲಿ ಹೇಳದಂತೆ ಶಿವಾಜಿ ಇಲ್ಲದೆ ಹೋಗಿದ್ದಿದ್ರೆ ಹಿಂದೂ ಸಮಾಜದ ರೂಪಾಂತರ ಆಗ್ತಾ ಇತ್ತು ಅನ್ನೋಂಥ ವಿಷಯ ಏನಿದೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಇವತ್ತಿನ ಜೀವಂತ ಹಿಂದೂ ಸಮಾಜ ಇದೆ. ಈ ಜೀವಂತಿಕೆಯ ಹಿಂದುಗಡೆ ಶಿವಾಜಿ ಮಹಾರಾಜರಂಥ ಅನೇಕರ ಪರಾಕ್ರಮ, ಪರಿಶ್ರಮ. ಸೊ ಹಾಗಾಗಿ ಈ ಒಂದು ಪಟ್ಟಾಭಿಷೇಕ ಆಗಬೇಕಾದ್ರೆ ಅದರ ಹಿಂದೆ ಈ ಒಂದು ರಕ್ತದ, ಕಣ್ಣೀರಿನ, ಬೆವರಿನ, ಸಾಹಸದ ಕಥೆ ಇದೆ. ಆ ಒಂದು ಸಂಘರ್ಷದ ಇತಿಹಾಸದ 1-2-3 ಸಂಗತಿಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ.